ಕುಮಾರಸ್ವಾಮಿಗೆ ಚಲುವರಾಯಸ್ವಾಮಿ ಅಂದ್ರೆ ಯಾಕಿಷ್ಟು ಸಿಟ್ಟು? ಕುಮಾರಸ್ವಾಮಿಗೆ ಅದ್ಯಾವ ದ್ರೋಹವನ್ನ ಬಗ್ದಿದ್ದಾರೆ ಚಲುವರಾಯಸ್ವಾಮಿ? ಮಗನ ಗೆಲುವಿಗೆ ಮಂಡ್ಯದಲ್ಲಿ ಕಾಂಗ್ರೆಸ್, ಚಲುವರಾಯಸ್ವಾಮಿ ಬೆಂಬಲ ಬೇಡ್ವಾ? ಸಿಎಂ HDK ಒಮ್ಮೆ ಹೋಗಿ ಕರೆದಿದ್ರೆ ಚಲುವರಾಯಸ್ವಾಮಿ ಬಂದು ಬಿಡ್ತಿದ್ರಾ? ಚಲುವರಾಯಸ್ವಾಮಿ ಜೊತೆ ಸಂಧಾನ ಸಭೆ ನಡೆಸಲಿಲ್ವಾ ಸಿಎಂ ಕುಮಾರಸ್ವಾಮಿ? ಇಲ್ಲಿ ನಿಜವಾಗಿಯೂ ನಿಖಿಲ್ ಸೋಲಿಗೆ ಕಾಂಗ್ರೆಸ್ ಚಕ್ರವ್ಯೂಹ ರಚಿಸಿದೆಯಾ? ನೀವೇ ನೋಡಿ. ಮಂಡ್ಯದಲ್ಲಿ ನಾನು ಹೇಳ್ತಕ್ಕಂಥ ಬೇರೆ ಕಡೆ ಏನಿಲ್ಲ, ಇರ್ತಕ್ಕಂಥದ್ದು ಈಗಾಗಲೇ ಕೈ ಮೀರೋಗಿರ್ತಕ್ಕಂಥ ಘಟನೆಗಳೇನು ನಡೆದಿದೆ ಅಲ್ಲಿ. ಇವತ್ತು ಒಂದು ಕಡೆ BJP ಪಕ್ಷೇತರ ಅಭ್ಯರ್ಥಿಗೆ ಬೆಂಬಲ ಯಾವ ರೀತಿ ಇದೆ ಅಂದರೆ, ಹೆಸರಿಗೆ ಪಕ್ಷೇತರ ಅಭ್ಯರ್ಥಿ ಆದರೆ ಅವ್ರಿಗಿರ್ತಕ್ಕಂಥ ಬೆಂಬಲ ಕಾಂಗ್ರೆಸ್ ಪಕ್ಷದ ಬೆಂಬಲ, BJP ಪಕ್ಷದ ಬೆಂಬಲ, ಅಲ್ಲಿಂದ ರೈತ ಸಂಘದ ಬೆಂಬಲ, ಇದೆಲ್ಲ ಒಟ್ಟಾರೆ ಸೇರಿ JDSನ ಮಣಿಸ್ಬೇಕು ಅಂತ ಹೊರಟಿರ್ತಕ್ಕಂಥದ್ದು ಏನಿದೆ ನೇರವಾಗಿ ಹೇಳ್ತೀನಿ. ಇದರಲ್ಲಿ ಏನಿಲ್ಲ, ಕಳೆದ 3 ತಿಂಗಳಿಂದ ನಡೀತಿರ್ತಕ್ಕಂಥ ಘಟನೆಗಳು ಸ್ಥಳೀಯವಾಗಿ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಗಳೇ ಬೇರೆ ಇದೆ. May 23 ನಂತರಲ್ಲಿ ನಿಮ್ಗೆ ಉತ್ತರ ಕೊಡ್ತೀನಿ. ಪ್ರತಿದಿನ ಏನೋ ಇಡೀ ದೇಶದಲ್ಲಿ ಮಂಡ್ಯ ಕ್ಷೇತ್ರ ಬಿಟ್ಟು ಇನ್ನೆಲ್ಲೂ ಚುನಾವಣೆನೇ ನಡೀತಿಲ್ವೇನೋ ಆ ರೀತಿಯ ಪ್ರಚಾರ ಏನಿದೆ. ಇದು ಎಲ್ಲ ಒಂದು ಕಡೆ ಎಲ್ಲ ರೀತಿಯ ಚಕ್ರವ್ಯೂಹ ರಚನೆ ಅಂತ ಹೇಳ್ತಾರಲ್ಲ ನಡೆಸಿದ್ದಾರೆ, ಆದರೆ ಇದೆಲ್ಲವನ್ನು ಮೆಟ್ಟಿ ನಿಲ್ತಕ್ಕಂಥ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಜನತೆ ದುಡಿಮೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರಿಗೆ ಈಗಾಗಲೇ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಮುಖ್ಯಮಂತ್ರಿ ಆದ ತಕ್ಷಣವೇ ಬಹುಶಃ ಒಂದು ಮೀಟಿಂಗ್ ಮಾಡ್ಬೋದಾಯ್ತು. ನಾನು ಹಾಗೇನು ಮಾಡ್ತಿದ್ದೆ, ಎಲ್ಲರನ್ನೂ ಕರೆದು ಒಂದು ಟೀ ಕಾಫಿ ಕರೆದು ಸಿದ್ದರಾಮಯ್ಯನವರು, ದಿನೇಶು, DK ನೇತೃತ್ವದಲ್ಲಿ ಆ ಶಾಸಕರು, ಮಾಜಿ ಶಾಸಕರು ಅದನ್ನು ಒಂದು ಸ್ವಲ್ಪ ಮಾಡ್ಕೊಂಬಂದಿದ್ರೆ ಇವತ್ತು ಆ ಪರಿಸ್ಥಿತಿ ಇವತ್ತು ಆಗಲಿಲ್ಲ. ಮೀಟಿಂಗ್ ನಡೀತಕ್ಕಂಥದ್ದೇ ಅಷ್ಟು, ನಮ್ಮ ಜೊತೆ ಅವ್ರು ಮಾತಾಡಲ್ಲ. ಅಥವಾ ಅವ್ರು ಮುಖ್ಯಮಂತ್ರಿ ಆಯ್ತಾರೆ ಎಂದು ನನ್ನ ಮಾತಾಡಿಸ್ತಿದ್ರು, ಅಥವಾ ನಾನೇ ಅವರಿಂದ ನಾನೇನಾದ್ರು ಒಂದು ಆಗ್ತಿದ್ದೇನೆ ನಾನು ಮಾತಾಡಿಸೋದು ಅದು ರಾಜಕೀಯದಲ್ಲಿ ನಡೆದು ಬಂದಿರೋವಂಥದ್ದು. ಮಾನ್ಯ ಮುಖ್ಯಮಂತ್ರಿಗಳು ಎಷ್ಟು ಬಾರಿ ನನ್ನ ಬಗ್ಗೆ ಮಾತಾಡಿದ್ದಾರೆ, ಬಹುಶಃ ಇದನ್ನೆಲ್ಲನೂ ನಾನು ಗಮನಿಸೋದಾದರೆ ನನ್ನನ್ನು ಮಾತಾಡಿಸುವಂಥ ಪರಿಸ್ಥಿತಿ ಅವ್ರಿಗೇನು ಬಂದಿಲ್ಲ. ನನ್ನ ಬಗ್ಗೆ ಆರೋಪ ಮಾಡ್ತಕ್ಕಂಥದ್ದು ಇನ್ನೊಂದು, ಅದು ನನ್ನ ನಾನು ಅವರಿಗೆ ಅವರು ಬಿಟ್ಟದ ವಿಚಾರ. ನಾನು ಮೊದಲಿಂದನೂ ಅವರು ನನ್ನ ಬಗ್ಗೆ ಒಂದು ಸ್ವಲ್ಪ ಅದೇ ಥರ ಮಾಡ್ಕೊಂಬರ್ತಾ ಇದ್ದಾರೆ. ನಾನು ಅವ್ರು ದೊಡ್ಡವರಿದ್ದಾರೆ, ಕುಮಾರಸ್ವಾಮಿ ಅವರಿಗೆ ಅಲ್ಲಿ ನಾನು ಅವರ ಆರೋಪನ ಪ್ರತಿಕ್ರಿಯೆ ಮುಷ್ಟಿದ್ದವನಲ್ಲ. ಪುಟ್ಟರಾಜ ಒಂದ್ಸಲಿ ನನ್ನ ಡೆಡ್ ಆರ್ಸ್ ಅಂದ, ಯೋಧ ತಿರ್ಕೊಂಡಾಗ ಹೋಗಿದ್ದೆ ಅಂತ್ಯ ಸಂಸ್ಕಾರಕ್ಕೆ, ನಾವೆಲ್ಲ ಕೂತಿದ್ದೋ ಅಲ್ಲಿ. ಗೌರವ ಸಮರ್ಪಣೆ ಮಾಡೋ ಸಂದರ್ಭದಲ್ಲಿ ನಾನೊಬ್ಬ ಸೀನಿಯರ್ ಲೀಡರ್ ಇದ್ದೀನಿ, XMP XMinister ಇದ್ದೀನಿ, ಅಲ್ಲಿ ಅಧಿಕಾರಿಗಳ ಹೆಸರನ್ನ ಗೌರವ ಸಮರ್ಪಣೆ ಮಾಡಕ್ಕೆ ಹೆಸರು ಹೇಳ್ತೀವಿ ಅಂದ್ರೆ ಇವ್ರು ಬೇಡ ಅಂತಾರೆ ಅಂದ್ರೆ ಇದಕ್ಕಿಂತ ನಾವೇನು ಹೇಳಬೇಕು ಅಂತ ನನಗೇನು ಗೊತ್ತಾಗಲ್ಲ. ನಮ್ಮ ಮಂಡ್ಯದಲ್ಲಿ ಸಭೆ ಮಾಡಿ ಅನೌನ್ಸ್ ಮಾಡೋನಾಗ್ಲು ನಮ್ಮನ್ನ ಯಾರನ್ನೂ ಕರೆದಿಲ್ಲ. ಮತ್ತೆ ಅದಾದ್ಮೇಲೆ ಬೆನ್ನು ಚೂರಿ ಹಾಕಿದ್ರಂತ, ಯಾರು ಹಾಕಿದ್ರು ಗೊತ್ತಿಲ್ಲ ನನಗೆ. ಬೆನ್ನು ಚೂರಿ ಹಾಕಿದ್ರು ಅವರೆಲ್ಲ ನಮಗೆ ಬೇಕಿಲ್ಲ, ನಮಗೆ ನಮ್ಮ ಆತ್ಮಾನಂದ ಇದ್ದಾರೆ, ನಮ್ಮ ಅಮರಾವತಿ ಚಂದ್ರಶೇಖರ್ ಇದ್ದಾರೆ, ಸಾಕು, ಇವರೆಲ್ಲ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಹೇಳಿದ್ಮೇಲೂ ನಾವು ವೇದಿಕೆಗೆ ಹಿಂಗೆ ಹೋಗಕ್ಕಾಗತ್ತೆ? ನಮ್ಮಿಂದ ಬಹುಶಃ ನಿಖಿಲ್ಗೆ ಯಾವುದೇ ತೊಂದರೆ ಏನೂ ಆಗ್ತಾ ಇಲ್ಲ. ಜನರು ತೀರ್ಮಾನ ಬಿಟ್ಟಿದ್ದೀವಿ, ನಮ್ಮಿಂದ ಏನು ತೊಂದರೆ ಆಗ್ತಾ ಇಲ್ಲ. ನಾವೆಲ್ಲೂ ನಿಖಿಲ್ ಬಗ್ಗೆ ಮಾತಾಡೋದಾಗಲಿ, ಜಾತ್ಯಾತೀತ ಜನತಾ ಬಗ್ಗೆ ಮಾತಾಡೋದಾಗಲಿ, ಮೈತ್ರಿ ಪಕ್ಷದ ಬಗ್ಗೆ ಮಾತಾಡೋದಾಗಲಿ, ಚುನಾವಣೆ